ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲಕ್ಷ್ಮೀ ಭಟ್. ಇಂದು ನಮ್ಮ ಜೊತೆ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು, ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜಿಯವರು ಇದ್ದಾರೆ. ಗುರುಜಿಯವರಿಗೆ ಸ್ವಾಗತ. ನಮಸ್ಕಾರ. ಗುರುಜಿಯವರೇ, ಕಳೆದ ಸಂಚಿಕೆಯಲ್ಲಿ ನೀವು ಜ್ಞಾನಮುದ್ರೆ ಬಗ್ಗೆ ತಿಳಿಸ್ತಾ ಇದ್ರಿ. ಜ್ಞಾನಮುದ್ರೆ ವಿದ್ಯಾರ್ಥಿಗಳಿಗೆ ಆ ಮುದ್ರೆಯಲ್ಲಿ ಕೂತ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ರಿ. ಈಗ ಮುಂದೆ ಯಾವ ಮುದ್ರೆಯ ಬಗ್ಗೆ ತಿಳಿಸ್ಕೊಡ್ತೀರಾ ಗುರುಜಿ? ಮುದ್ರೆಗಳು ಸಾಕಷ್ಟು ಮುದ್ರೆಗಳಿದೆ. ನಾವು ಪಂಚಮಹಾಭೂತಗಳಿಗೆ ಹೋಲಿಕೆಯನ್ನು ಹೊಂದಾಣಿಕೆಯನ್ನು ಮಾಡಿಕೊಂಡು ಕೆಲವು ಮುದ್ರೆಗಳನ್ನು ನಾವು ತಿಳ್ಕೊಳ್ತಾ ಬಂದ್ವಿ. ಕಿರುಬೆರಳು ಜಲತತ್ವವನ್ನು ಪ್ರತಿನಿಧಿಸುತ್ತೆ, ಉಂಗುರದ ಬೆರಳು ಭೂಮಿ ತತ್ವವನ್ನು, ಮಧ್ಯದ ಬೆರಳು ಆಕಾಶ ತತ್ವವನ್ನು, ತೋರು ಬೆರಳು ವಾಯು ತತ್ವವನ್ನು, ಹೆಬ್ಬೆರಳು ಅಗ್ನಿ ತತ್ವವನ್ನು. ಇದಿಷ್ಟನ್ನು ನಾವು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಮುದ್ರೆಗಳನ್ನು ಕಲಿಯೋದಕ್ಕೆ ತುಂಬ ಸರಳ ಮತ್ತು ಸುಲಭ. ಯಾವ ತತ್ವಗಳನ್ನು ಹೆಚ್ಚು ಮಾಡ್ಕೋಬೇಕು ಅಂದ್ರೂ ಹೆಬ್ಬೆರಳನ್ನು ಆ ತತ್ವಕ್ಕೆ ಸಂಬಂಧಪಟ್ಟ ಬೆರಳಿನ ಬುಡಕ್ಕೆ ಇಡೋದು, ಕಡಿಮೆ ಮಾಡ್ಕೋಬೇಕಾದರೆ ಆ ಬೆರಳನ್ನು ಹೆಬ್ಬೆರಳಿನ ಬುಡಕ್ಕೆ ಇಡೋದು. ಇದರಲ್ಲಿ ಏನೂ ಅನುಮಾನ ಇಲ್ವಾ? ಇದಾದ ನಂತರ ನಾವು ಜ್ಞಾನಮುದ್ರವನ್ನು ಮಾಡಬೇಕಾದ್ರೆ ಹೆಬ್ಬೆರಳು ಮತ್ತು ತೋರು ಬೆರಳನ್ನು ಹೀಗೆ, ಬಾಕಿ ಎಲ್ಲ ಬೆರಳುಗಳನ್ನು ನೀಳವಾಗಿಟ್ಟುಕೊಂಡು ಹೆಬ್ಬೆರಳು ತೋರು ಬೆರಳನ್ನು ಒಂದಕ್ಕೊಂದು ಸ್ಪರ್ಶ ಮಾಡಿ, ತುದಿಯನ್ನು ಸ್ಪರ್ಶ ಮಾಡಿ ನೀವು ಆರಾಮಾಗಿ ಕುಳಿತುಕೊಳ್ತಕ್ಕಂಥದ್ದು. ಯಾವುದೇ ಆಸನದಲ್ಲಿ ಸ್ಥಿರ ಸುಖ ಆಸನಂ, ಸ್ಥಿರವಾಗಿ ಸುಖವಾಗಿ ಕುಳಿತುಕೊಂಡ್ರೂ ಆ ಆಸನದಲ್ಲಿ ಕೂತ್ಕೊಂಡು ನೀವು ಏಕಾಗ್ರತೆಯನ್ನು ಸಾಧಿಸಿದ್ದೇ ಆದರೆ ಆಜ್ಞಾಚಕ್ರಕ್ಕೆ ಸಂಬಂಧಪಟ್ಟಂತಹ ನಿರ್ನಾಳ ಗ್ರಂಥಿ, ಆಜ್ಞಾಚಕ್ರದ ನಿರ್ನಾಳ ಗ್ರಂಥಿ ಏನಿದೆ, ಆ ಪಿಟ್ಯುಟರಿ ಗ್ಲ್ಯಾಂಡ್ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ನೆನಪಿನ ಶಕ್ತಿ, ಏಕಾಗ್ರತೆ ಜಾಸ್ತಿ ಆಗುತ್ತೆ ಜ್ಞಾನಮುದ್ರದಿಂದ. ಜ್ಞಾನಮುದ್ರ ಧ್ಯಾನಕ್ಕೆ ಹೇಳಿ ಮಾಡಿಸಿದಂತಹ ಮುದ್ರ. ಇದಾದ ನಂತರ ಆ ಜ್ಞಾನಮುದ್ರವನ್ನು ಹೀಗಿಟ್ಕೊಳ್ಳೋ ಬದಲು ಅದೇ ಹೆಬ್ಬೆರಳು ತೋರು ಬೆರಳನ್ನು ಸ್ಪರ್ಶ ಮಾಡಿ ಕೈಯನ್ನು ಮೇಲ್ಮುಖವಾಗಿಟ್ಕೊಳ್ಳೋ ಬದಲು ಕೆಳಮುಖವಾಗಿ ಹೀಗೆ ತೊಡೆ ಮೇಲಿಟ್ಟುಕೊಂಡರೆ ಇದು ಚಿನ್ಮುದ್ರ. ಚಿನ್ಮುದ್ರೆಯನ್ನು ಅಭ್ಯಾಸ ಮಾಡುವುದರಿಂದ ಶ್ವಾಸಕೋಶದ ಕೆಳಭಾಗದಲ್ಲಿ ಇರ್ತಕ್ಕಂತಹ ನೋವುಗಳು ನಿವಾರಣೆ ಆಗುತ್ತೆ. ಮತ್ತು ಮಾಂಸಖಂಡಗಳ ನೋವು, ಎಳೆತ, ಬಿಗಿತ ಏನಿರುತ್ತೆ ಅದು ನಿವಾರಣೆ ಆಗುತ್ತೆ. ಒಂದೇ ದಿನ ಮಾಮೂಲಿಗಿಂತ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಅವಾಗ ಮಾಂಸಖಂಡಗಳೆಲ್ಲ ಒಂಥರ ನೋವು ಬರುತ್ತಲ್ಲ, ಆವಾಗಲಿಗೂ ಅನುಕೂಲ ಆಗುತ್ತೆ. ಜೊತೆಗೆ ಸ್ವಾದಿಷ್ಠಾನ ಚಕ್ರ, ಕಿಬ್ಬೊಟ್ಟೆಯ ಕೆಳಭಾಗ ಸ್ವಾದಿಷ್ಠಾನ ಚಕ್ರದಲ್ಲಿ ಆಗಿರುವಂತಹ ವ್ಯತ್ಯಾಸಗಳು ಸಹ ಈ ಒಂದು ಮುದ್ರದಿಂದ ನೀವು ನಿವಾರಣೆಯನ್ನು ಮಾಡ್ಕೋಬೋದು. ಕೈಗಳನ್ನು ಹೀಗಿಟ್ಟುಕೊಂಡು ಕೆಳಭಾಗಕ್ಕೆ ತಿರುಗಿಸಿ, ಜ್ಞಾನ ಮುದ್ರೆ ಹೀಗೆ ಮಾಡ್ತೀರಾ, ಇದನ್ನು ಕೆಳಭಾಗಕ್ಕೆ ತಿರುಗಿಸಿ ಆರಾಮಾಗಿ ಕುಳಿತುಕೊಳ್ತಕ್ಕಂಥದ್ದು. ಹದಿನೈದರಿಂದ ಇಪ್ಪತ್ತು ನಿಮಿಷ ಆಗಾಗಲೇ ಹೇಳಿದಾಗೆ ಅದು ಕನಿಷ್ಠ. ಅವಶ್ಯಕತೆಗೆ ಅನುಗುಣವಾಗಿ ನೀವು ಅದನ್ನು ವ್ಯತ್ಯಾಸ ಮಾಡ್ಕೋಬೇಕಾಗುತ್ತೆ ಆಪ್ತ ಸಮಾಲೋಚನೆಯ ಮೂಲಕ. ಆಗ್ಬಹುದಾ? ಇದೇ ಮುದ್ರೆಯನ್ನು ಜ್ಞಾನ ಮುದ್ರೆ ಹೀಗೆ ಮಾಡ್ತೀರಾ, ಚಿನ್ಮುದ್ರೆ ಹೀಗೆ ಮಾಡ್ತೀರಾ, ಚಿನ್ಮಯ ಮುದ್ರೆಗೆ ಈ ಬೆರಳುಗಳನ್ನು ಏನು ನೀಳವಾಗಿಟ್ಕೊಂಡಿದ್ದೀರಾ ಇದನ್ನು ಮಡಿಸ್ಬಿಡಿ. ಈ ಎರಡು ಬೆರಳು ತುದಿಗಳು ಹಾಗೆ ಇರುತ್ತೆ, ಹೆಬ್ಬೆರಳು ತೋರು ಬೆರಳಿನ ತುದಿ ಹಾಗೆ ಇರುತ್ತೆ. ಇದು ಜ್ಞಾನಮುದ್ರೆ ಆಯಿತು, ಇದು ಚಿನ್ಮುದ್ರೆ ಆಯಿತು, ಈ ಬೆರಳುಗಳನ್ನು ಮಡಿಸ್ಬಿಟ್ರೆ ಚಿನ್ಮಯ ಮುದ್ರೆ ಆಯಿತು, ಆರಾಮಾಗಿ ಕೂತ್ಕೊಂಡ್ಬಿಡೋದು. ಈ ಚಿನ್ಮಯ ಮುದ್ರೆ ಯಾವುದಕ್ಕೆ ಒಳ್ಳೆಯದು ಗುರುಜಿ? ಚಿನ್ಮಯ ಮುದ್ರೆ, ಚಿನ್ಮುದ್ರೆ ಶ್ವಾಸಕೋಶದ ಕೆಳಭಾಗಕ್ಕೆ ಅನುಕೂಲ ಆಗುತ್ತೆ. ಚಿನ್ಮಯ ಮುದ್ರೆ ಮಧ್ಯಭಾಗಕ್ಕೆ, ಶ್ವಾಸಕೋಶದ ಮಧ್ಯಭಾಗದಲ್ಲಿ ಆಗ್ತಕ್ಕಂತಹ ತೊಂದರೆಗಳಿಗೆ ಅನುಕೂಲ ಆಗುತ್ತೆ. ಶ್ವಾಸಕೋಶದ ಮಧ್ಯಭಾಗದಲ್ಲಿ ತೊಂದರೆ ಆದಾಗ ಯಾವ ಥರದ ನಮಗೆ ತೊಂದರೆ ಕಾಣಿಸ್ಕೊಡುತ್ತೆ? ಶ್ವಾಸಕೋಶದ ಕೆಲಸ ಏನು? ಉಸಿರನ್ನು ತಗೊಳ್ಳೋದು, ಬಿಡೋದು. ನೋಡಿ, ಪಟ್ಟಣ ಪ್ರದೇಶದಲ್ಲಿ ಇದ್ದಾಗ ನೀವು ಯಾವುದೇ ಒಂದು 16 ಕಿಲೋಮೀಟ್ರ್ ಓಡಾಡುವಂತಹ ಕೆಲಸಗಳಾದರೆ ನಿಮಗೆ ಆ ಪೊಲ್ಯೂಷನ್, ಕಲುಷಿತ ಉಸಿರಾಟವನ್ನು ನೀವು ಮಾಡೇ ಮಾಡ್ತೀರ. ಅಂದರೆ ಅನ್ನೋಯಿಂಗ್ಲಿ ಯು ಆರ್ ಇಂಟೇಕಿಂಗ್ ದಿ ಸ್ಮೋಕ್. ಅದೇನಾಗುತ್ತೆ, ಆ ಒಂದು ಬೇಡದೇ ಇರತಕ್ಕಂತಹ ಸ್ಮೋಕ್ ಏನಿದೆ ಅದು ಹೋಗಿ ಶ್ವಾಸಕೋಶದ ಕೆಳಗಡೆ ಸಣ್ಣದಾಗಿ ಒಂದು ಪದರವನ್ನು ಏರ್ಪಾಡು ಮಾಡ್ಕೊಳ್ತಾ ಬರುತ್ತೆ. ಆ ಪದರವನ್ನು ನಾವು ಯಾವ ಥರ ಅರ್ಥ ಮಾಡ್ಕೋಬೋದು ಅಂದರೆ, ಈಗ ಪಾತ್ರೆಯಲ್ಲಿ ಕೊಳೆ ಕೂತಿದ್ರೆ ನೀವೇನು ಮಾಡ್ತೀರಾ, ಬರೀ ನೀರು ಹಾಕಿ ಎಷ್ಟೊಂದು ಸರಿ ಗಲಬರಿಸಿಡ್ತೀರಾ.
ಕೊಳೆಯ ಅಂಶ ಜಾಸ್ತಿ ಇದ್ದರೆ ಅಂಟ್ಕೊಂಡು ಕೂತಿದ್ರೆ ಅವಾಗ ನೀವು ಬ್ರಷ್ ಮಾಡಿ ತೆಗಿತೀರ. ಹಾಗೆಯೇ ಮಾಮೂಲಿ ಉಸಿರಾಟದಲ್ಲಿ ಅಥವಾ ಮುದ್ರೆಗಳಲ್ಲಿ ನಾವು ಇನ್ನೇನೊಂದು ಪರ್ಯಾಯ ಚಿಕಿತ್ಸಾ ವಿಧಾನಗಳನ್ನು ಮಾಡ್ಕೊಳ್ತೀವಿ, ಅದರಲ್ಲಿ ಕ್ಲೀನ್ ಆಗದೇ ಇದ್ದರೆ ಪಾತ್ರೆಯನ್ನು ಬ್ರಷ್ ಹಾಕಿ ಕ್ಲೀನ್ ಮಾಡೋ ಥರ ಪ್ರಾಣಾಯಾಮದಲ್ಲಿ ನಾವು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ, ಕಪಾಲಭಾತಿ ಪ್ರಾಣಾಯಾಮ ಇತ್ಯಾದಿ ಬೇರೆ ಬೇರೆ ಪ್ರಾಣಾಯಾಮಗಳು ಅಥವಾ ಅದಕ್ಕೆ ಸಂಬಂಧಪಟ್ಟ ಯೋಗಾಭ್ಯಾಸಗಳು ಮುದ್ರೆಗಳು ಯಾವುದಾದರೂ ಒಂದು ವಿಧಾನದಿಂದ ಅದನ್ನು ಸ್ವಲ್ಪ ಕೆರೆದು ತೆಗೆದು ಹೊರಗೆ ಹಾಕುವಂತಹ ಕೆಲಸ ಸಾಧಾರಣವಾಗಿ ಆಗದೇ ಇದ್ದಾಗ ಅಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅದು ಬಾಟಮ್ ಲೈನಲ್ಲಾದರೆ ಅದು ಚಿನ್ಮುದ್ರದಲ್ಲಿ, ಚಿನ್ಮಯ ಮುದ್ರದಲ್ಲಿ ಸ್ವಲ್ಪ ಅಪ್ರದವಿಲ್ಲದೆ ನಿಮಗೆ ಉಸಿರಾಟಕ್ಕೆ ಸಂಬಂಧಪಟ್ಟಾಗಿ ಏನೋ ಅಡಚಣೆಗಳು ಆಗ್ತಾ ಇದೆ ಅಂದರೆ ಈಗ ವೀಸಿಂಗ್ ಪ್ರಾಬ್ಲಮ್ ಇರ್ಬೋದು, ಉಸಿರಾಟಕ್ಕೆ ಆಮೇಲೆ ಪ್ರಾಣಾಯಾಮ ಎಲ್ಲ ಆದಮೇಲೆ ದೀರ್ಘವಾಗಿ ಉಸಿರು ತಗೊಳ್ಳಿ ಅಂದರೆ ತಗೊಂಡಾಗ ಗುಂಡಿಗೆ ತನಕ ಉಸಿರನ್ನು ತಗೊಂತೀವಿ, ಎಷ್ಟು ಚೆನ್ನಾಗಿ ಉಸಿರಾಡ್ತಾ ಇದ್ದೀವಿ ನಾವು ಅಂತ ಅನ್ಸುತ್ತೆ. ನೀವು ಓಡಿ ಬರ್ತೀರ, ಅದಾದಮೇಲೆ ಸ್ವಲ್ಪ ಸುಧಾರಿಸ್ಕೋತೀರ, ಸುಧಾರಿಸ್ಕೊಂಡ ಮೇಲೆ ಆಮೇಲೆ ನೀವು ನಿಧಾನವಾಗಿ ದೀರ್ಘವಾಗಿ ಉಸಿರಾಟ ಮಾಡಿದಾಗ ಎಷ್ಟೊಂದು ಗಾಳಿಯನ್ನು ತಗೊತಾ ಇದ್ದೀನಿ, ಇಷ್ಟೊತ್ತು ನಾವು ಸರಿಯಾಗಿ ಉಸಿರಾಡ್ತಾನೆ ಇರಲಿಲ್ವ ಅನ್ನೋ ಥರ ಆ ರೀತಿ ನಿಮಗೆ ತೃಪ್ತಿಯಾಗುವಂತೆ ಉಸಿರಾಡೋದಕ್ಕೆ ಅಡಚಣೆ ಆಗ್ತಾ ಇದೆ ಅಂದರೆ ಶ್ವಾಸಕೋಶದ ಒಳಗಡೆ ಏನೋ ಒಂದಷ್ಟು ಕಲ್ಮಶಗಳಿದೆ ಅಂತ ಅರ್ಥ. ಅದನ್ನು ಕ್ಲೀನ್ ಮಾಡ್ಕೋಬೇಕು. ಬಾಟಮ್ ಲೈನ್ಗಾದರೆ ಚಿನ್ಮುದ್ರ, ಮಧ್ಯದ್ದಕ್ಕಾದರೆ ಚಿನ್ಮಯ ಮುದ್ರ. ಉಸಿರಾಟದ ತೊಂದರೆ ಆದಾಗ ಚಿನ್ಮುದ್ರ ಮತ್ತು ಚಿನ್ಮಯ ಮುದ್ರ ಮಾಡ್ಕೋಬೇಕು. ಮತ್ತು ಇದನ್ನು ಅಷ್ಟೇ, ಸ್ನಾಯುಗಳಿಗೆ ಶಕ್ತಿಯನ್ನು ಕೊಡುವಂತಹ ಕೆಲಸ ಇದು ಮಾಡುತ್ತೆ ಚಿನ್ಮಯ ಮುದ್ರ. ಮುಂದೆ ಯಾವ ಮುದ್ರ ಗುರುಜಿ? ಶ್ವಾಸಕೋಶಗಳ ಕೆಳಭಾಗವನ್ನು ಶುದ್ಧೀಕರಣ ಮಾಡಿಕೊಂಡ್ರಿ, ಮಧ್ಯಭಾಗವನ್ನು ಮಾಡಿಕೊಂಡ್ರಿ, ಈಗ ಮೇಲ್ಭಾಗವನ್ನು ಮಾಡ್ಕೊಳ್ಳೋದಕ್ಕೆ ಆದಿಮುದ್ರೆ ಅಂತ ನೋಡಿ. ಜ್ಞಾನಮುದ್ರೆ, ಚಿನ್ಮುದ್ರೆ, ಚಿನ್ಮಯ ಮುದ್ರೆ. ಇವಾಗ ಹೆಬ್ಬೆರಳನ್ನು ಹೀಗೆ ಮಡಿಸಿ ಹೀಗಿಟ್ಟುಕೊಂಡು ಈ ಥರ ಇಟ್ಕೊಂಡ್ರೆ ಆದಿಮುದ್ರೆ. ಇದು ಶ್ವಾಸಕೋಶಗಳ ಮೇಲ್ಭಾಗವನ್ನು ಶುದ್ಧೀಕರಣ ಮಾಡುತ್ತೆ, ಜೊತೆಗೆ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಸಹಸ್ರಾರ ಚಕ್ರದಿಂದ ಮೂಲಾಧಾರ ಚಕ್ರದ ತನಕ ಎಲ್ಲ ನಿರ್ನಾಳ ಗ್ರಂಥಿಗಳನ್ನು ಸ್ವಚ್ಛ ಮಾಡುವಂತಹ ಕೆಲಸವನ್ನು ಆದಿಮುದ್ರೆಯಿಂದ ನಾವು ಮಾಡ್ಕೋಬಹುದು. ಇಟ್ಸ್ ಎ ವೆರಿ ಗುಡ್ ಕ್ಲೆನ್ಸಿಂಗ್ ಮುದ್ರ. ಜ್ಞಾನಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರ, ನಾಲ್ಕು ಮುದ್ರೆ ಆಯಿತು ಗುರುಜಿ. ಐದನೇದಕ್ಕೆ ಹೋಗೋಣ. ಆದಿಮುದ್ರದಲ್ಲಿ ಮತ್ತೊಂದು ಮೈಗ್ರೇನ್, ಅರೆ ತಲೆನೋವು, ತಲೆನೋವುಗಳಿಂದ ಎಷ್ಟೊಂದು ಜನ ಒದ್ದಾಡ್ತಾ ಇರ್ತಾರೆ, ಅದಕ್ಕೂ ಸಹ ಆದಿಮುದ್ರ ಅನುಕೂಲ ಆಗುತ್ತೆ. ಈಗ ಮೈಗ್ರೇನ್ ತುಂಬ ಕಾಮನ್ ಆಗಿಬಿಟ್ಟಿದೆ ಜನರಲ್ಲಿ. ಯಾಕೆ ಅಂದರೆ ಕೈ ಕಾಲಿಗೆ ಕೆಲಸ ಕೊಡೋದಕ್ಕಿಂತ ತಲೆಗೆ ಕೆಲಸ ಜಾಸ್ತಿ ಕೊಡ್ತಾ ಇದ್ದಾರೆ, ಹಾಗಾಗಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಓಡಾಟಗಳು ಕಡಿಮೆ ಆಗಿದೆ, ಸೊ ತಲೆಗೆ ಕೆಲಸ ಜಾಸ್ತಿ ಆಗಿದೆ, ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ಸಮಸ್ಯೆ ಬರುತ್ತೆ. ಬರಲಿ, ಪರವಾಗಿಲ್ಲ, ನಿವಾರಣೆ ಮಾಡಿಕೊಳ್ಳೋಣ. ಕೂತಲ್ಲೇ ಕೆಲಸ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀರ? ಒಂದು ಸಣ್ಣ ತರಕಾರಿ ತರಬೇಕು ಅಂದ್ರೂ ಅದನ್ನು ಒಂದು ಸಂತೆಗೋ ಮಾರ್ಕೆಟ್ಗೋ ಹೋಗಿ ತರ್ತಕ್ಕಂಥದ್ದಿತ್ತು. ಈಗ ಸಣ್ಣದೊಂದು ತಿಂಡಿ ಬೇಕು ಅಂದ್ರೂ ಸಹ ನಿಮಗೆ ಮೊಬೈಲ್ ಒಂದು ಕೈನಲ್ಲಿದ್ದರೆ ಸಾಕು, ನೆಟ್ ಪ್ಯಾಕ್ ಇದ್ದರೆ ಸಾಕು, ಎಲ್ಲ ಆನ್ಲೈನಲ್ಲಿ ಮಾಡಿ. ಒಂದು ತರಕಾರಿಯನ್ನು ತರಲ್ಲ, ಅಂಗಡಿಗೂ ಹೋಗಲ್ಲ, ಏನು ಬೇಕೋ ಎಲ್ಲ ಹಣ ಒಂದು ಇದ್ದರೆ ನಿಮ್ಮ ಕಾಲಬುಡಕ್ಕೆ ಸೌಕರ್ಯಗಳು ಬರೋದ್ರಿಂದ ಆ ಸುಖ ಜಾಸ್ತಿಯಾಗಿ ತೊಂದರೆ ಆಗ್ತಾ ಇದೆಯೇ ವಿನಃ ಸುಖ ಕಡಿಮೆಯಾಗಿ ತೊಂದರೆ ಮಾಡ್ಕೊತಾ ಇರೋರು ಕಡಿಮೆ. ಆದರೆ ಸುಖವಾಗಿ ಇರಬೇಡಿ ಅಂತ ಹೇಳ್ತಿಲ್ಲ, ಆರೋಗ್ಯವನ್ನು ಪಣವಾಗಿಟ್ಟು ಸುಖವನ್ನು ಬಯಸ್ತಕ್ಕಂಥದ್ರಿಂದ ರೋಗಗಳಿಗೆ ಮುಕ್ತ ಆಹ್ವಾನವನ್ನು ಕೊಡ್ತಾ ಇದ್ದೀರ. ಮುಂದಿನ ಮುದ್ರೆ ಗುರುಜಿ? ಮುಂದಿನ ಮುದ್ರೆ ನೋಡಿ, ಚಿನ್ಮುದ್ರ ಆಯಿತು, ಚಿನ್ಮಯ ಮುದ್ರ ಆಯಿತು, ಮತ್ತೆ ಜ್ಞಾನಮುದ್ರ, ಜ್ಞಾನಮುದ್ರ, ಚಿನ್ಮುದ್ರ, ಚಿನ್ಮಯ ಮುದ್ರ, ಆದಿಮುದ್ರ. ನಿಮಗೆ ಒಂದೊಂದೇ ಮುದ್ರೆಗೆ ಒಂದಕ್ಕೊಂದು ಸಂಬಂಧ ಇರತಕ್ಕಂತಹ ಮುದ್ರೆಗಳನ್ನೇ ನಾನು ಪರಿಚಯ ಮಾಡಿಕೊಡೋದಕ್ಕೆ ಗುರುತು ಹಾಕ್ಕೊಂಡು ಬಂದಿದ್ದೇನೆ ಕಾಯಿಲೆಗೆ ಅನುಗುಣವಾಗಿ. ಇದಾದ ನಂತರ ನೆಕ್ಸ್ಟು ಹೆಚ್ಚು ಒದ್ದಾಟ ಸಿಟಿಗಳಲ್ಲಿ ದ್ವಿಚಕ್ರ ವಾಹನ ಸವಾರರು ಪಡ್ತಾ ಇರತಕ್ಕಂಥದ್ದು, ಮತ್ತು ಬೆನ್ನಿಗೆ ಸಪೋರ್ಟ್ ಇಲ್ಲದಲ್ಲೇ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂತಹ ಕೆಲಸಗಾರರು ಯಾರಿದ್ದಾರೆ ಅವರಿಗೆಲ್ಲರಿಗೂ ಯಾವ ಸಮಸ್ಯೆ ಜಾಸ್ತಿ ಬರೋದು? ಬೆನ್ನು ನೋವು ಅಲ್ವಾ. ಬೆನ್ನು ನೋವಿಗೆ ಹೇಳಿ ಮಾಡಿಸಿದಂತಹ ಅದ್ಭುತವಾದ ಮುದ್ರೆ ಮೇರುದಂಡ ಅಂತ ನೋಡಿ. ಹೆಬ್ಬೆರಳನ್ನು ಸ್ಟ್ರೈಟಾಗಿ ಇಟ್ಕೋಬೇಕು, ಬಿಗಿಯಾಗಿ ಹಿಡ್ಕೋಬೇಕು, ಬಾಕಿ ಎಲ್ಲ ಬೆರಳುಗಳನ್ನು ಮಡಚಬೇಕು ಇಷ್ಟೇ. ಹೆಬ್ಬೆರಳು ಬಿಗಿಯಾಗಿರಬೇಕು, ಬೇರೆ ಬೆರಳುಗಳು ಬಿಗಿಯಾಗಿರಬೇಕು, ಹೀಗಿಟ್ಕೊಂಡು ಹೀಗೆ ಕೂರ್ತಕ್ಕಂಥದ್ದು. ಕೆಳಗಡೆ ಮೇಲಾರು ಇಟ್ಕೊಳ್ಳಿ, ಹೇಗಾರು ಇಟ್ಕೊಳ್ಳಿ, ಕೈ ರೆಸ್ಟ್ ಪೊಸಿಷನ್ ಇರಬೇಕು.
ಹೀಗೆ ಅಂತಂದ್ಬಿಟ್ಟು ಹಿಂಗೆ ಅಂದ್ಕೊಂಡು ಹಿಂಗೆ ನಿಂತ್ಕೊಂಡ್ರೆ 30 ನಿಮಿಷ ಇದ್ರೆ ಇಲ್ಲಿ ಮುದ್ರೆಯಿಂದ ಬೆನ್ನು ಸರಿ ಹೋಗುತ್ತೋ ಇಲ್ಲ ಗೊತ್ತಿಲ್ಲ, ಇಲ್ಲಿ ಕೈಯೆಲ್ಲ ನರ ಎಳೆದಾಗ ಬಂದ್ಬಿಟ್ಟು ಕೈ ನೋವು ಅಂತ ಬರುತ್ತೆ, ಅದಕ್ಕೆ ಇನ್ನೊಂದು ಮುದ್ರೆ ಹೇಳ್ಕೊಡ್ಬೇಕು. ಹಂಗಾಗತ್ತೆ ಅಂದರೆ ಕೈಯನ್ನು ಇಟ್ಕೊಳ್ಳುವಂತಹ ಜಾಗ ನಿಮಗೆ ಆರಾಮಾಗಿರಬೇಕು, ಒಂದು 30 ನಿಮಿಷ ಅದಕ್ಕೆ ರೆಸ್ಟಿಂಗ್ ಪೊಸಿಷನಲ್ಲಿ ಇರಬೇಕು. ಆ ಥರ ಇಟ್ಕೊಂಡು ಬಿಗಿಯಾಗಿ ಇಟ್ಕೊಂಡು ಆ ಬಿಗಿತ ಬರ್ತಾ ಬರ್ತಾ ತಾನಾಗೆ ಸ್ವಲ್ಪ ಸಡಿಲ ಆಗ್ತಾ ಬರುತ್ತೆ, ಆದರೆ ಮುದ್ರೆ ಹಾಗೇ ಇರಬೇಕು. ಈ ಮೇರುದಂಡದಲ್ಲಿ ಮತ್ತೊಂದು ಹೇಗೆ ಮಾಡ್ಬೋದು ಅಂದರೆ, ಬೆನ್ನು ನೋವು ಅಂದರೆ ಸಾಮಾನ್ಯವಾಗಿ ಬೆನ್ನಿನ ಮೇಲ್ಭಾಗ ನೋವು ಬರತಕ್ಕಂಥ ವರ್ಗವೇ ಬೇರೆ ಇದೆ, ಮಧ್ಯಭಾಗದಲ್ಲಿ ಬೆನ್ನೋವು ಬರತಕ್ಕಂಥ ವರ್ಗವೇ ಬೇರೆ ಇದೆ, ಕೆಳಭಾಗದಲ್ಲಿ ಬರತಕ್ಕಂಥದ್ದೇ ಬೇರೆ ಇದೆ. ಅವರಿಗೆ ಮೇರುದಂಡದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಮಾಡಿಕೊಂಡು ನಾವು ಮುದ್ರೆಯನ್ನು ಅಭ್ಯಾಸ ಮಾಡ್ಬೋದು. ಹೀಗಿಟ್ಕೊಂಡು ಮಾಡ್ತಕ್ಕಂಥದ್ದು ಮೇರುದಂಡ ಬೆನ್ನಿನ ಮೇಲ್ಭಾಗಕ್ಕೆ, ಮತ್ತು ಇದು ಟೋಟಲಿ ಸಾಮಾನ್ಯವಾಗಿ ಮೇರುದಂಡ ಇಡೀ ಬೆನ್ನಿಗೆ ಅಂತ ಏನು ಹೇಳ್ತೀವಿ ಅದಕ್ಕೆ ಇದು ಸಾಕಾಗುತ್ತೆ. ಬೆನ್ನಿನ ಮಧ್ಯಭಾಗಕ್ಕೆ ನಿರ್ದಿಷ್ಟವಾಗಿ ಅದಕ್ಕೆ ಮುದ್ರೆ ಬೇಕು ಅಂದರೆ ಈ ಕೈಯನ್ನು ನೋಡಿ ನಿಧಾನವಾಗಿ ಹೀಗೆ ತಿರುಗಿಸಿ ಬೆನ್ನಿನ ಮಧ್ಯಭಾಗಕ್ಕೆ ಬಂತು ನೀಡ್ಲು, ಹಾಗೆ ಇಟ್ಕೊಳ್ಳಿ. ಬೆನ್ನಿನ ಕೆಳಭಾಗ ನೋವುತ್ತಾ ಇದೆ ಅಂದರೆ ಹೀಗೆ ತಿರುಗಿಸಿ. ಇದು ಮೇಲ್ಭಾಗ ಮತ್ತು ಇಡೀ ಬೆನ್ನಿಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳೋಕ್ಕೆ ಈ ಮುದ್ರೆ. ಮಧ್ಯಭಾಗಕ್ಕೆ ತಿರುಗಿಸಿದ್ರೆ ಬೆನ್ನಿನ ಮಧ್ಯಭಾಗ, ಕೆಳಭಾಗಕ್ಕೆ ತಿರುಗಿಸಿದ್ರೆ ಕೆಳಭಾಗ. ಈ ಮೇರುದಂಡವನ್ನು ಮಾಡೋದ್ರಿಂದ ಈ ಬೆನ್ನು ಮೂಳೆಗೆ ಸಂಬಂಧಪಟ್ಟಿದ್ದು ಚೆನ್ನಾಗಿ ನೋಡ್ಕೋಬೋದು. ಆ ನರಗಳು ಮತ್ತೊಂದು ಕೆಳಕ್ಕೆ ಕುಳಿತುಕೊಳ್ತಕ್ಕಂಥ ಅಭ್ಯಾಸವೇ ಜನರಿಗೆ ಇಲ್ಲ. ಆ ಕೆಳಕ್ಕೆ ಕೂರೋದು ಅಭ್ಯಾಸ ಯಾರಿಗಿಲ್ಲ ಅವ್ರಿಗೆ ಬೆನ್ನು ನೋವು ಮಂಡಿ ನೋವು ಸಾಮಾನ್ಯವಾಗಿ ಬರತಕ್ಕಂಥ ಒಂದು ಸಮಸ್ಯೆ. ಆ ಕೂತ್ಕೊಳ್ಳೋದ್ರಲ್ಲೂ ಕುರ್ಚಿ ಮೇಲೆ ಕೂತ್ಕೋಬೇಕಾದ್ರೆ ಆಗಲಿ ನೆಲದಲ್ಲಿ ಕೂತ್ಕೋಬೇಕಾದ್ರೆ ಆಗಲಿ ಹಿಂಗೆ ಕೂರ್ತಾರೆ, ಅಂದರೆ ಬೆನ್ನನ್ನು ಬಗ್ಗಿಸಿ ಕೂರ್ತಕ್ಕಂಥದ್ದು. ಬೆನ್ನು ನೇರವಾಗಿ ಯಾಕೆ ಇರಬೇಕು ಅಂದರೆ ನಮ್ಮ ಬೆನ್ನು ಮೂಳೆ ನೇರವಾಗಿಲ್ಲ, ಬೆನ್ನು ಮೂಳೆ ಸ್ವಲ್ಪ ಬಗ್ಗಿದೆ. ಬೆನ್ನು ಮೂಳೆ ಹೇಗೆ ಬಗ್ಗಿದೆಯೋ ಅದರ ಆಕಾರಕ್ಕೆ ತಕ್ಕಂತೆ ನಾವಿರಬೇಕು ಅಂದರೆ ನಾವು ನೇರವಾಗಿ ಕೂತ್ಕೊಂಡ್ರೆ ಬೆನ್ನು ಮೂಳೆ ತನ್ನ ಆಕಾರದಲ್ಲೇ ಬಗ್ಗಿರತಕ್ಕಂಥ ಆಕಾರದಲ್ಲೇ ಇರುತ್ತೆ, ಆಗ ಬೆನ್ನು ನೋವು ನಮಗೆ ಬರಲ್ಲ. ನಾವು ಹಿಂಗೆ ಬಗ್ಗಿ ಕೂತ್ರೆ ಏನಾಗುತ್ತೆ, ಆಕಾರವನ್ನು ನಾವು ವಿರೂಪಗೊಳಿಸಿ ಬೆನ್ನನ್ನು ಬಲವಂತವಾಗಿ ಬೆನ್ನು ಮೂಳೆಯನ್ನು ಬಲವಂತವಾಗಿ ನೇರ ಮಾಡ್ತಾ ಇದ್ದೇವೆ. ನಾವು ಬಗ್ಗಿ ಕೂತ್ಕೊಂಡು ಅದನ್ನು ನೇರ ಮಾಡ್ತಾ ಇದ್ದೀವಿ, ಅವಾಗ ಏನಾಗುತ್ತೆ ಸಹಜವಾಗಿ ಬೆನ್ನು ನೋವು ಬರುತ್ತೆ. ಅಂದರೆ ನಾವು ನಮ್ಮ ದೇಹ ರಚನಾಶಾಸ್ತ್ರವನ್ನು ಅರ್ಥ ಮಾಡಿಕೊಂಡು ಯಾವ ಮೂಳೆ ಹೆಂಗಿದೆ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಸಾಮಾನ್ಯ ಜ್ಞಾನವನ್ನು ಇಟ್ಟುಕೊಂಡು ಅದಕ್ಕೆ ಸಹಜವಾಗಿ ನಾವು ದಿನಚರಿಯನ್ನು ಅಳವಡಿಸ್ಕೊಂಡ್ರೆ ಈ ಸಮಸ್ಯೆಗಳು ಬರಲ್ಲ. ಗುರುಜಿ, ಮೇರುದಂಡಲಿ ಬೆನ್ನಿನ ಮೇಲ್ಭಾಗಕ್ಕೆ ಹೀಗೆ ಅಂತ ಹೇಳಿದ್ರಿ, ಮಧ್ಯಭಾಗಕ್ಕೆ ಹೀಗೆ, ಇದು ರೆಸ್ಟಲ್ಲಿ ಇರ್ಬೋದಲ್ಲ, ಕೆಳಭಾಗಕ್ಕೆ ಹೀಗೆ, ಈ ಹೆಬ್ಬೆರಳು ತೊಡೆಗೆ ತಾಗಿಸ್ಕೊಂಡು ಇಟ್ಕೊಳ್ಬೋದಾ? ಹೀಗೆ ಹೀಗೆ ಇಟ್ಕೋಬಹುದು. ನಿಮಗೆ 30 ನಿಮಿಷ ಅಂತ ಇಟ್ಕೋಬೇಕಾಗಿರೋದ್ರಿಂದ ನೋಡಿ ಹೀಗೆ ಇಟ್ಕೋಬಹುದು, ಅಥವಾ ನೀವು ಕುರ್ಚಿಯಲ್ಲಿ ಕೂತ್ರೆ ಹೀಗೆ ಇಟ್ಕೋಬಹುದು ಕುರ್ಚಿ ಮೇಲೆ. ಇಲ್ಲ ಅಂದ್ರೆ ದಂಡಗಳು ಸಿಗುತ್ತೆ ಮೆಡಿಟೇಷನ್ ಮಾಡಕ್ಕೆ, ನೋಡಿದ್ದೀರಾ? ಹೌದು, ಋಷಿಗಳೆಲ್ಲ ಇಟ್ಕೊಳ್ತಕ್ಕಂಥದ್ದು ಆ ಥರ ದಂಡಗಳು ಯೋಗಾಭ್ಯಾಸಿಗಳು ಸಾಮಾನ್ಯವಾಗಿ ಇರುತ್ತೆ. ಸೊ ಅದು ಸಿಕ್ಕತ್ತೆ, ಅದನ್ನು ತಗೊಂಡು ಇಟ್ಕೊಂಡ್ರೆ ನೀವು ಆ ದಂಡಗಳ ಮೇಲೆ ಸಹ ಇಟ್ಟುಕೊಂಡು ಮುದ್ರೆಗಳನ್ನು ಅಭ್ಯಾಸ ಮಾಡ್ಬೋದು. ಎರಡೂ ಕೈನಲ್ಲಿ ಮಾಡ್ತಕ್ಕಂಥದ್ದು ಒಳ್ಳೆಯ ಕ್ರಮ. ಇದಕ್ಕೂ ಎರಡೂ ಕೈಯಲ್ಲಿ? ಹೌದು ಹೌದು ಹೌದು, ಯಾವುದೇ ಮುದ್ರೆಯನ್ನು ಮಾಡಬೇಕಾದ್ರೂ ಎರಡೂ ಕೈನಲ್ಲೇ ಮಾಡಬೇಕು. ಸರಿ ಗುರುಜಿ, ಮತ್ತೆ ಮುಂದಿನದು? ಮುಂದಿನದು ಬ್ರಹ್ಮಮುದ್ರೆ. ಬ್ರಹ್ಮಮುದ್ರೆಯನ್ನು ನಾವು ಮಾಡ್ತಕ್ಕಂಥದ್ದು ಅದಕ್ಕೆ ಯಾವುದೇ ರೀತಿಯ ದೈಹಿಕ ನೋವನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಬ್ರಹ್ಮಮುದ್ರೆಯನ್ನು ಮಾಡೋದು. ಬ್ರಹ್ಮಮುದ್ರೆಯನ್ನು ಮಾಡ್ಬೇಕಾದ್ರೆ ನೋಡಿ ಅತ್ಯಂತ ಸರಳ, ಬೆರಳುಗಳನ್ನು ಮಡಿಸಿ ಹೆಬ್ಬೆರಳನ್ನು ಹೀಗಿಡಿ, ಹೀಗೆ ಪೊಕ್ಕಳ ಭಾಗದಲ್ಲಿ ಹೀಗಿಟ್ಟುಕೊಂಡು ಸುಮ್ಮನೆ ಕೂರೋದು, ಇದು ಬ್ರಹ್ಮಮುದ್ರೆ. ಬೆರಳುಗಳನ್ನು ಮಡಿಸ್ತೀರಾ, ಹೆಬ್ಬೆರಳನ್ನು ಕವರ್ ಮಾಡ್ತೀರಾ, ಹೀಗಿಟ್ಕೊಂಡು ಕೂರ್ತೀರಾ. ಸಹಜವಾಗಿದೆ, ಎಷ್ಟೊಂದು ಸರಿ ಕೂರ್ಬೇಕಾದ್ರೆ ಹಿಂಗೆ ಕೂರೋದೇ ಅಭ್ಯಾಸ ಇರುತ್ತೆ. ಆ ಬಿಗಿತ ನೋಡಿ, ಯೋಗಾಭ್ಯಾಸದಲ್ಲೂ ಸಹ ಅತ್ಯಂತ ಸರಳವಾಗಿರ್ತಕ್ಕಂಥ ಒಂದು ಕ್ರಿಯಾತ್ಮಕ ಆಸನವನ್ನು ಮಾಡ್ತೀವಿ. ನಾವು ನಿಂತ್ಕೊಂಡಾಗ ತಾಡಾಸನದಲ್ಲಿ ಮಾಡ್ಬೋದು, ಕಾಲುಗಳನ್ನು ಚಾಚಿ ಕುಳಿತುಕೊಂಡಾಗಲೂ ಮಾಡ್ಬೋದು, ಶವಾಸನದಲ್ಲೂ ಮಾಡ್ಬೋದು. ಏನು ಅತ್ಯಂತ ಸರಳವಾಗಿರೋದು, ಯಾವುದೂ ಬೇಡ, ಆರಾಮಾಗಿ ಮಲಗಬಿಡಿ. ಮುಖವನ್ನು ಮೇಲ್ಭಾಗದಲ್ಲಿ ಇಟ್ಕೊಂಡು ಶವಾಸನದಲ್ಲಿ ಮಲಗಿ, ಕೈಗಳು ಮೇಲ್ಭಾಗದಲ್ಲಿರಲಿ. ಉಸಿರಾಟವನ್ನೇ ಗಮನಿಸುತ್ತಾ ನಿಧಾನವಾಗಿ ದೇಹವನ್ನು ಬಿಗಿ ಮಾಡ್ತಾ ಬನ್ನಿ. ಕಾಲುಗಳಿಂದ ತಲೆಯ ತನಕ ದೇಹವನ್ನು ಹಂತ ಹಂತವಾಗಿ ನೀವೇ ಮಾನಸಿಕವಾಗಿ ಸೂಚನೆಗಳನ್ನು ಕೊಟ್ಟುಕೊಳ್ತಾ ಬಿಗಿ ಮಾಡ್ತಾ ಬನ್ನಿ.
ಮಂಡಿ ಚಿಪ್ಪುಗಳು, ತೊಡೆಯ ಸ್ನಾಯುಗಳು, ಹೊಟ್ಟೆ, ಎದೆ ಹೀಗೆ ಒಂದೊಂದೇ ಭಾಗವನ್ನು ಬಿಗಿ ಮಾಡ್ತಾ ಬಂದು ಸಂಪೂರ್ಣ ಬಿಗಿತವನ್ನು ಇಡೀ ದೇಹದಲ್ಲಿ ಸಾಧಿಸಿದ್ದೀರಾ ಅಂದ ನಂತರ ಸುಮಾರು ನೀವೇ ಮಾನಸಿಕವಾಗಿ ಎಣಿಸ್ಕೊಳ್ತಾ 2 ನಿಮಿಷಗಳ ಕಾಲ ಅದೇ ಬಿಗಿತವನ್ನು ನೀವು ಇಟ್ಟುಕೊಂಡು ಆಮೇಲೆ ತಕ್ಷಣ ಇಡೀ ದೇಹವನ್ನು ಸಡಿಲಗೊಳಿಸಿ ಆಗ ಏನಾಗುತ್ತೆ ಆ ಸರ್ಕ್ಯುಲೇಷನ್ ಏನಿರುತ್ತೆ ಎಲ್ಲ ಕಡೆ ಎಲ್ಲೆಲ್ಲಿ 72,000 ನಾಡಿಗಳಿರುತ್ತೆ ಅಂತ ಮಾತಾಡಿದ್ದೇವೆ ಯಾವ ನಾಡಿಗಳಲ್ಲಿ ಯಾವ ಋಣಾತ್ಮಕತೆ ಅಲ್ಲಲ್ಲೇ ತಡೆ ಹಿಡಿದಿರುತ್ತೋ ಎಲ್ಲದು ಒಂದಕ್ಕೊಂದು ನೂಕಿ ಇಡೀ ದೇಹದಲ್ಲಿ ಇರತಕ್ಕಂತ ಬ್ಲಾಕೇಜಸ್ ಎಲ್ಲ ಸ್ವಲ್ಪ ರಿಲೀಸ್ ಆಗುತ್ತೆ ಅದಾದಾಗ ಆ ನೋವುಗಳೆಲ್ಲ ಪ್ರಭಾವಲಯ ಮಟ್ಟದಿಂದ ಹೊರ ಹೋಗುತ್ತೆ ಅಂದರೆ ಮೇರುದಂಡವೂ ಸಹ ಬ್ರಹ್ಮ ಮುದ್ರೆ ಮತ್ತೆ ಇವಾಗ ಹೇಳಿದಂತ ಒಂದು ಕ್ರಿಯಾತ್ಮಕ ಆಸನ ಏನಿದೆ ಇವೆರಡೂ ಸಹ ಮೈಕೈ ನೋವಿಗೆ ಹೇಳಿ ಮಾಡಿಸಿದಂತ ಮುದ್ರೆಗಳು ಫ್ಲಶ್ ಮಾಡಿದ ರೀತಿ ಆಗುತ್ತೆ ಖಂಡಿತ ಹೌದು ರಾತ್ರಿ ಮಲಗುವಂತ ಸಂದರ್ಭದಲ್ಲಿ ಈಗ ಹೇಳಿದಂತ ರೀತಿಯಲ್ಲಿ ನೀವು ಅನುಸರಣೆ ಮಾಡಿದ್ದೇ ಆದರೆ 2 ನಿಮಿಷ ಸಾಕಾಗಲಿಲ್ಲ ಅಂದ್ರೆ 3 ನಿಮಿಷ ಆ ರೀತಿ ಮಾಡಿ ತಕ್ಷಣ ದೇಹವನ್ನು ವಿಶ್ರಾಂತಿಗೆ ತಂದು ಉಸಿರಾಟವನ್ನೇ ಗಮನಿಸುತ್ತಾ ಹಸಿರು ಬಣ್ಣವನ್ನು ಜ್ಞಾಪಿಸಿಕೊಂಡು ಉಸಿರಾಟವನ್ನೇ ಗಮನಿಸ್ತಾ ನೀವು ಮಲಗಿದ್ರೆ ಅದ್ಭುತವಾದ ನಿದ್ದೆ ಬರುತ್ತೆ ಮುಂದಿನದು ಗುರುಜಿ ಮುಂದಿನ ಮುದ್ರೆಯನ್ನು ನಾವು ಸ್ವಲ್ಪ ಕಾಯಿಲೆಗೆ ಅನುಗುಣವಾಗಿ ತಗೊಂಡು ಹೋಗೋಣ ವಾಯು ಮುದ್ರೆ ವಾಯು ತತ್ವ ಯಾವ ಬೆರಳಿಂದು ಇದು ಕನ್ಫ್ಯೂಸ್ ಆಯ್ತು ಆ ಕನ್ಫ್ಯೂಸ್ ಆಗುತ್ತೆ ಅಂತಾನೆ ಕೇಳಿದ್ದು ನಿಮಗೆ ಜಲ ನೆಲ ಎತ್ತರವಾಗಿರ್ತಕ್ಕಂಥದ್ದು ಆಕಾಶ ಅದು ತಿಳ್ಕೊಂಬಿಡಿ ನೋಡಿ ಇದು ಅಗ್ನಿ ಅಗ್ನಿ ಉರಿಬೇಕಾದ್ರೆ ಗಾಳಿ ಬೇಕು ಅಗ್ನಿ ಗಾಳಿ ಎರಡರ ಉರಿ ಎರಡು ಸೇರಿ ಆ ಉರಿ ಎಲ್ಲಿ ತನಕ ಹೋಗುತ್ತೆ ಆಕಾಶ ತನಕ ಹೋಗುತ್ತೆ ಮೇಲಕ್ಕೆ ಆಕಾಶ ಎತ್ತರವಾಗಿರುತ್ತೆ ಅಂತ ತಿಳ್ಕೊಂಬಿಡಿ ಉಳ್ಕೊಂಡಿರ್ತಕ್ಕಂಥದ್ದು ನೆಲ ಜಲ ನೀವು ಯಾವ ರೀತಿಯಲ್ಲಾರೂ ಅರ್ಥ ಮಾಡ್ಕೊಳ್ಳಿ 5 ಬೆರಳಿಂದ ನೀವು ಗಟ್ಟಿ ಮಾಡ್ಕೋಬೇಕಷ್ಟೇ ಅಷ್ಟನ್ನು ಮಾಡಿಕೊಂಡು ಈಗ ವಾಯು ತತ್ವವನ್ನು ನಾವು ಅಭ್ಯಾಸ ಮಾಡೋದಾದರೆ ವಾಯು ತತ್ವಕ್ಕೆ ಸಂಬಂಧಪಟ್ಟಂತಹ ನೀವು ತರಕಾರಿಗಳನ್ನೇ ಆಗಲಿ ಡಯಟಿಂಗ್ ಚಾರ್ಟ್ ಏನಿರುತ್ತೆ ಅದನ್ನು ನೀವು ಫಾಲೋ ಮಾಡಿದ್ರೆ ಈ ಥರದ್ದು ಯಾವುದೂ ಬರಲ್ಲ ಬಂದಿದ್ದೆ ಆದರೆ ವಾಯು ತತ್ವವನ್ನು ಕಡಿಮೆ ಮಾಡ್ಕೋಬೇಕಾದಾಗ ಹೀಗೆ ಇದನ್ನು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ವಾಯು ತತ್ವವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಅಂತ ಈಗ ಇದನ್ನು ಮುದ್ರೆ ಹೆಸರಿನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೇವೆ ವಾಯು ಮುದ್ರೆ ಅಂತ ಇದನ್ನು ಅಭ್ಯಾಸ ಮಾಡೋದ್ರಿಂದ ಎಷ್ಟೊಂದು ನೀವು ಯಾವುದೇ ತಪಾಸಣೆಗೋಸ್ಕರವಾಗಿ ಹೋದ್ರೂ ರಕ್ತದ ತಪಾಸಣೆ ಮಲಮೂತ್ರ ತಪಾಸಣೆಯನ್ನು ಪ್ರಯೋಗಾಲಯದಲ್ಲಿ ಮಾಡೇ ಮಾಡ್ತಾರೆ ಆ ಥರ ಮಾಡುವಂತಹ ಸಂದರ್ಭದಲ್ಲಿ ವಾಯು ವಿಕೋಪಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಯಾರು ಬಳಲ್ತಾ ಇರ್ತಾರೋ ಅವರಿಗೆ RA ಫ್ಯಾಕ್ಟರ್ ಅಥವಾ RF ಫ್ಯಾಕ್ಟರ್ ಅಂತ ಹೇಳಿ ಒಂದು ಟೆಸ್ಟನ್ನು ಮಾಡ್ತಾರೆ ರಕ್ತ ಪರೀಕ್ಷೆ ಅದನ್ನು ಅದು ಪಾಸಿಟಿವ್ ಬಂದಿದೆ ಅಂತಾದರೆ ನಿಮಗೆ ಕೀಲು ಸಂಬಂಧಿ ನೋವುಗಳು ಇದೆ ಅಂತ ಅರ್ಥ ಕಾಲಿನ ಬೆರಳುಗಳಿಂದ ಹಿಡಿದು ಕುತ್ತಿಗೆಯ ತನಕ ಎಲ್ಲ ಜಾಯಿಂಟ್ಸ್ಗಳಲ್ಲಿ ಮರಗಟ್ಟದಾಗುತ್ತೆ ಅಥವಾ ಕೈ ಕಾಲನ್ನು ಆಡಿಸೋಕ್ಕಾಗಲ್ಲ ಕುಳಿತುಕೊಳ್ಳೋಕ್ಕಾಗಲ್ಲ ಏಳೋಕ್ಕಾಗಲ್ಲ ಸೊಂಟ ಹಿಡಿಯುತ್ತೆ ಮಂಡಿ ಹಿಡಿಯುತ್ತೆ ಇತ್ಯಾದಿ ಆ ಜಾಯಿಂಟ್ ಪೇನ್ಸಿಗೆ ಸಂಬಂಧಪಟ್ಟಿದ್ದು ನಿವಾರಣೆ ಆಗಬೇಕು ಅಂದರೆ ಅಲ್ಲಿ ಯಾವ ಒಂದು ಋಣಾತ್ಮಕ ಶಕ್ತಿಯಾಗಿ ವಾಯು ಬ್ಲಾಕ್ ಆಗಿದೆ ಅದು ರಿಲೀಸ್ ಆಗಿ ಅದಕ್ಕೆ ಏನು ಮಾಡಬೇಕು ವಾಯುಮುದ್ರೆ ವಾಯುಮುದ್ರೆಯನ್ನು ಮಾಡಬೇಕು ವಾಯುಮುದ್ರೆಯನ್ನು ಮಾಡಿದ್ರೆ ಆ ವಾಯು ವಿಕೋಪ ದೇಹದಿಂದ ಹೊರಗೆ ಹೋಗುತ್ತೆ ಆಗ ನೀವು ನಿರಾಳವಾಗ್ತೀರ ಶಕ್ತಿ ಸಂಚಲನ ಚೆನ್ನಾಗುತ್ತೆ ವಾಯುಮುದ್ರೆಯನ್ನು ಮಾಡೋದ್ರಿಂದ ಇಲ್ಲಾಂದ್ರೆ ವಾಯು ಇದ್ರೆ ಆಲಸ್ಯನೂ ಜಾಸ್ತಿ ಅಲ್ವಾ ಗುರುಜಿ ಆಲಸ್ಯನೂ ಜಾಸ್ತಿ ಆಲಸ್ಯ ಜಾಸ್ತಿ ಅನ್ನೋದಕ್ಕಿಂತ ವಾಯು ಜಾಯಿಂಟ್ಗಳಲ್ಲಿ ಸೇರ್ಕೊಂಡಷ್ಟೊಂದು ನಿಮಗೆ ಲೂಬ್ರಿಕೇಶನ್ ಅಂತೀವಲ್ಲ ಆ ರೀತಿ ಗಾಡಿಗಳಿಗೆ ಲೂಬ್ರಿಕೇಟ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ ಗ್ರೀಸ್ ಹಾಕಿ ಆಯಿಲ್ ಹಾಕಿ ಎಲ್ಲ ಮಾಡೋದ್ರಿಂದ ಆ ಸ್ಮೂತ್ ಫ್ಲೋ ಇರುತ್ತೆ ಆ ಥರ ಲೂಬ್ರಿಕೇಷನ್ಸ್ ಇರಲ್ಲ ಆ ವಾಯುವಿನ ವಿಕೋಪದಿಂದ ಜಾಯಿಂಟ್ಸ್ ಎಲ್ಲ ಬಿಗಿತ ಬಂದ್ಬಿಡುತ್ತೆ ಅದರಲ್ಲೂ ಸ್ವಲ್ಪ ವಯಸ್ಸಾದವರಿಗೆ ಮತ್ತು ಕೆಳಗೆ ಕೂತು ಮತ್ತು ದೈಹಿಕವಾಗಿ ಚಟುವಟಿಕೆಯನ್ನು ಇಟ್ಟುಕೊಳ್ಳದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಸ್ಯೆ ಸಾಧಾರಣವಾಗಿರುತ್ತೆ ಏನಕ್ಕೆ ಅಂದರೆ ದೈಹಿಕವಾದ ಚಟುವಟಿಕೆನೇ ಇರಲ್ಲ ಕೂತಿದ ಕಡೆ ಕೂತಿರೋದು ಮನೆಯಲ್ಲಿ ಕೂತಿರೋದು ಇಲ್ಲ ಹಾಸಿಗೆ ಮೇಲೆ ಮಲಗಿರೋದು ಇಲ್ಲ ಆಫೀಸಲ್ಲಿ ಹೋಗೋದು ಕೂತಿರೋದು ಕಂಪ್ಯೂಟರ್ ಮುಂದೆ ಕೂತಿರೋದು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಕೆಲಸ ಮಾಡ್ತಕ್ಕಂತಹ ಸಾಕಷ್ಟು ಸಾಫ್ಟ್ವೇರ್ ಇಂಜಿನಿಯರ್ಗಳಿಗೂ ಸಹ ಸಲಹೆಯನ್ನು ಕೊಟ್ಟಿದ್ದೇವೆ ಒಂದು 20 ನಿಮಿಷ ಕೆಲಸಗಳನ್ನು ಮಾಡಿದ ಮೇಲೆ ಸಿಸ್ಟಮನ್ನು ಬಿಡಿ ಆ ಮೌಸ್ ಪ್ಯಾಡನ್ನು ಬಿಡಿ ಕೈಗಳನ್ನು ಇಡಿ ನೆಟ್ಗೆ ತೆಗಿರಿ ಕೈಕಾಲು ಹಿಂಗೆ ಮಾಡಿ ಒದರಿ ಎದ್ದು ನಿಂತ್ಕೊಳ್ಳಿ ಕೈಕಾಲು ಒದರಿ 4 ಹೆಜ್ಜೆ ಆ ಕಡೆ ಈ ಕಡೆ ಓಡಾಡಿ ತೃಪ್ತಿ ಆಗುವಂತೆ ಮೈಮುರಿಯಿರಿ
ಬೇಜಾರಾದ್ರೆ ಜೋರಾಗಿ ಆಕಳಿಸಿ ಒಟ್ಟಿನಲ್ಲಿ ತಲೆಯಿಂದ ಕಾಲ ತನಕ ಚಟುವಟಿಕೆಯಿಂದ ಒಂದ್ಸರಿ ಕೂಡಿ ಕೊನೆಗೆ ಏನು ಇಲ್ಲ ಅಂದ್ರೂ ದೀರ್ಘವಾಗಿ ಉಸಿರು ತಗೊಂಡು ಮೂಗಿಂದ ತಗೊಳ್ಳಿ ಬಾಯಿಂದ ಬಿಡಿ ಹೊಟ್ಟೆಯನ್ನು ಸ್ವಲ್ಪ ಆಡಿಸಿ ಆಡಿಸ್ತಾ ನಾಲ್ಕಾರು ಸರಿ ಮೂಗಿಂದ ದೀರ್ಘವಾಗಿ ತಗೊಂಡು ಬಾಯಿಂದ ಹೊರಗೆ ಬಿಟ್ಟರೆ ಸುಸ್ತು ಕಡಿಮೆ ಆಗುತ್ತೆ ಆಯಾಸ ಪರಿಹಾರ ಆಗುತ್ತೆ ಇದು ಅತ್ಯಂತ ಸಾಮಾನ್ಯ ಜ್ಞಾನ ಅದನ್ನು ನಾವು ಮಾಡಿದ್ರೆ ನೋಡಿದವರು ಏನಂತಾರೆ ಆಫೀಸಲ್ಲಿ ಏನು ಬಂದೊಂದು ಅರ್ಧ ಗಂಟೆ ಆಗಿಲ್ಲ ಆಗಲೇ ಒಂಥರ ಮೈ ಮುರಿತಾ ಇದ್ದಾರೆ ಆಕಳಿಸ್ತಾ ಇದ್ದಾರೆ ತೂಕಡಿಸ್ತಾ ಇದ್ದಾರೆ ಅಂತ ಇದು ಹಾಗಲ್ಲ ಅದನ್ನು ಅನಿವಾರ್ಯವಾಗಿ ಜಡವಾಗುವಂತಹ ಕೆಲಸವನ್ನು ನಾವು ಹೊಂದಾಣಿಕೆ ಮಾಡಿಕೊಂಡಿರೋದ್ರಿಂದ ಆ ಜಡತ್ವದಿಂದ ಹೊರಬರೋದಕ್ಕೆ ಮಾಡತಕ್ಕಂಥ ಒಂದು ಸಣ್ಣ ಸಣ್ಣ ಚಟುವಟಿಕೆಗಳು ಈ ವಿಚಾರಗಳನ್ನು ಇಟ್ಟುಕೊಂಡು ನಾವು ವಾಯುಮುದ್ರೆಯನ್ನು ಅಭ್ಯಾಸ ಮಾಡೋದರಿಂದ ಆ ವಾಯು ವಿಕೋಪದಿಂದ ನಾವು ಹೊರಗೆ ಬರಬಹುದು ಈ ವಾಯು ವಿಕೋಪದಿಂದ ತಲೆನೋವು ಬರುತ್ತೆ ಅಥವಾ ಹೊಟ್ಟೆ ಉಬ್ಬರಿಸಿದಂಗೆ ಆಗುತ್ತೆ ಈ ಎಲ್ಲದಕ್ಕೂ ಈ ಮುದ್ರೆ ಉಪಯೋಗ ಆಗುತ್ತೆ ಹೌದು ಹೌದು ಅದು ಒಂದು ಈಗಾಗಲೇ ಹೇಳಿದ ಹಾಗೆ ನಿಮಗೆ ವಾಯುಮುದ್ರೆಯಿಂದ ನಿಮಗೆ ಆ ಒಂದು ಪರಿಹಾರ ನಿಮಗೆ ಕಾಣಿಸ್ಲಿಲ್ಲ ಅಂದರೆ ಏನನ್ನು ಮಾಡಬೇಕು ವಾಪಸ್ ಅದನ್ನ ಉಲ್ಟಾ ಮಾಡಿ 15 ನಿಮಿಷ ಮಾಡಿರ್ತೀರ ಇದೇನೆಂದರೆ ಆಪ್ತ ಸಮಾಲೋಚನೆಗೆ ಕೂತುಕೊಂಡಾಗ ಈಗ ನೀವೇ ಕೂತಿದ್ದೀರ ಅಂದರೆ ನಿಮ್ಮ ಸಮಸ್ಯೆಯನ್ನು ನಾವು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದರ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳ್ಕೊಂಡು ಏನನ್ನು ನಿರ್ದಿಷ್ಟವಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತೀವಿ ಅದನ್ನು ನೀವು ಮಾಡ್ತಾ ಹೋದರೆ ಸಾಕಾಗುತ್ತೆ ನೀವೇ ಅದನ್ನು ಅಭ್ಯಾಸ ಮಾಡಬೇಕಾದ್ರೆ ಸಮಸ್ಯೆ ಏನು ಅಂತ ಗೊತ್ತು ಈ ಮಾತ್ರನ ಈ ಮಾತ್ರನ ಗೊತ್ತಾಗಲ್ಲ ಈ ಮಾತ್ರೆ ನುಂಗಿ ಸರಿಯಾಗಲಿಲ್ಲ ಅಂದ್ರೆ ಆ ಮಾತ್ರೆ ನುಂಗಿ ಏಕೆ ಅಂದರೆ ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ಸ್ ಇಲ್ಲ ಇದು ನೈಸರ್ಗಿಕ ಚಿಕಿತ್ಸಾ ವಿಧಾನ ಆಗಿರುತ್ತೆ ತೀವ್ರತೆ ಕಡಿಮೆ ಆಯ್ತಾ ನೀವು ಮಾಡ್ತಾ ಇರೋದು ಕರೆಕ್ಟ್ ಆಗಿದೆ ತೀವ್ರತೆ ಜಾಸ್ತಿ ಆಯ್ತಾ ಮಾಡ್ತಾ ಇರೋದು ತಪ್ಪಾಗಿದೆ ಉಲ್ಟಾ ಮಾಡಿ ಏನಕ್ಕೆ ಅಂದ್ರೆ ಅತ್ಯಂತ ಸರಳವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಇದನ್ನು ನೀವು ಅಭ್ಯಾಸ ಮಾಡಬಹುದು ಒಂದು 5 ನಿಮಿಷ ಆಗ್ತಿದ್ದಾಗ ತೀವ್ರತೆ ಜಾಸ್ತಿ ಆಗ್ತಿದೆಯಾ ಕಡಿಮೆ ಆಗ್ತಿದೆಯಾ ಗೊತ್ತಾಗಕ್ಕೆ ಶುರುವಾಗುತ್ತಲ್ವಾ ಗುರುಜಿ 5 ನಿಮಿಷಕ್ಕೆ ಕೆಲವು ಸರಿ ಗೊತ್ತಾಗುತ್ತೆ ಅಂದ್ರೆ ನಿಮ್ಮ ದೇಹದ ಸೂಕ್ಷ್ಮತೆಯನ್ನು ನೀವು ಎಷ್ಟು ಮಟ್ಟಿಗೆ ಗಮನಿಸ್ತೀರಾ ಅನ್ನೋದ್ರ ಮೇಲೆ ಅವಲಂಬಿತವಾಗಿರುತ್ತೆ ಒಂದು 10 ರಿಂದ 15 ನಿಮಿಷಕ್ಕಂತೂ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಹಾಗೂ ಗೊತ್ತಾಗಿಲ್ಲ ಅಂದ್ರೆ ಅವ್ರು ಮಾಡ್ತಾ ಇರತಕ್ಕಂಥ ಕ್ರಮ ತಪ್ಪು ಅಂತ ಕ್ರಮ ತಪ್ಪು ಅಂದ್ರೆ ಇಲ್ಲೇನೋ ವಾಯುಮುದ್ರನೋ ಅಥವಾ ಯಾವ ಮುದ್ರೆ ಹೇಳ್ಕೊಡ್ತೀವೋ ಅದು ಮಾಡ್ತಾ ಇರ್ತಾರೆ ಇನ್ನೆಲ್ಲೋ ಟಿ ವಿ ನೋಡ್ತಾ ಇರ್ತಾರೆ ಮೊಬೈಲ್ ನೋಡ್ತಾ ಇರ್ತಾರೆ ಈ ಥರದ್ದೇನೋ ಮಾಡ್ತಾ ಇರ್ತಾರೆ ಅವಾಗ ಅವರ ಒಂದು ಗಮನ ಸಂಪೂರ್ಣವಾಗಿ ಬೇರೆ ಕಡೆ ಇರುತ್ತೆ ಇಲ್ಲಿ ಕೈ ಮಾತ್ರ ಮುದ್ರೆದಲ್ಲಿರುತ್ತೆ ಅದು ಕೆಲಸ ಮಾಡಲ್ಲ ಯಾವ ಎಫೆಕ್ಟ್ಸ್ ತೋರಿಸಲ್ಲ ಎಫೆಕ್ಟ್ ಆಗೋದಾಗ್ತಾ ಇರುತ್ತೆ ಇವರ ಗಮನಕ್ಕೆ ಬರಲ್ಲ ಲೋಕಲ್ ಅನಸ್ತೇಶ ತಗೊಂಡಾಗೆ ಸೊ ಇಲ್ಲಿ ಏನಾಗ್ತಾ ಇರುತ್ತೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲದೆ ತಾವೇನೋ ಕೆಲಸ ಮಾಡ್ತಾ ಇರ್ತಾರೆ ಎಷ್ಟೊಂದು ನೀವು ಪತ್ರಿಕೆಗಳಲ್ಲಿ ನೋಡಿರಬಹುದು ಆ ಮೊಬೈಲಿನ ಹುಚ್ಚಿದು ಎಷ್ಟಿದೆ ಅಂದರೆ ಕಿವಿಗೆ ಇಯರ್ ಫೋನ್ಗಳನ್ನು ಹಾಕೊಂಡ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಸತ್ತೋಗಿದ್ದಾರೆ ಆ ರೈಲು ಬರುವಂಥ ಶಬ್ದವೂ ಗೊತ್ತಾಗಲ್ಲ ಅಷ್ಟು ಜೋರಾಗಿ ಈ ಸೌಂಡನ್ನು ಕೊಟ್ಕೊಂಡ್ಬಿಟ್ಟು ಮೊಬೈಲನ್ನು ಎಂಜಾಯ್ ಮಾಡ್ಕೊಂಡೇ ಹೋಗ್ಬಿಟ್ಟಿದೆ ಸೊ ಇದಕ್ಕೆ ಏನು ಉತ್ತರ ಹೇಳೋಕ್ಕಾಗಲ್ಲ ಮೊಬೈಲ್ ಬಿಡಬೇಕು ಕಂಪ್ಲೀಟ್ ಬಿಡಬೇಕು ಈಗ ಸಾಫ್ಟ್ವೇರ್ ಅವರಿಗೆ ಹೀಗೆ ಚಟುವಟಿಕೆ ಎಲ್ಲ ಹೇಳಿದ್ರಿ ಹಾಗೆ ಆ ಮುದ್ರೆ ಯಾವ ಮುದ್ರೆಯಲ್ಲಿ ಅವರು ಕೂತ್ಕೊಳ್ಬೋದು ಆಗ ಈಗ ಎದ್ದು ಓಡಾಡ್ಲಿಕ್ಕೆ ಅವಕಾಶ ಇಲ್ಲ ಅವರಿಗೆ ಅಲ್ಲೇ ಒಂದು ಕೂತ್ಕೊಂಡು ಏನಾದರೂ ಮುದ್ರೆ ಮಾಡಬಹುದಾ ಕುರ್ಚಿಯಲ್ಲೇ ಕೂತ್ಕೊಂಡು ಮಾಡಲಿ ಎರಡೂ ಕೈಯನ್ನು ಉಪಯೋಗಿಸಿ ಮುದ್ರೆಯನ್ನು ಮಾಡಬೇಕು ಅಂತ ಹೇಳಿದೆ ವಿನಃ ಅದಕ್ಕೆ ನಿಂತ್ಕೊಂಡು ಓಡಾಡಿಕೊಂಡು ಮಾಡಬೇಕು ಅನ್ನೋ ಥರದ್ದು ಏನೂ ಇಲ್ಲ ಆ ಥರ ನಿಮಗೆ ಕುಳಿತುಕೊಳ್ಳೋದಕ್ಕೆ ನೆಲದ ಮೇಲೆ ಕುಳಿತುಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಅಂದರೆ ಬೆನ್ನು ಮೂಳೆಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ವಾಯುವಿಗೆ ಸಂಬಂಧಪಟ್ಟ ಹಾಗೆ ಅತ್ಯಂತ ಅದ್ಭುತವಾದ ಆಸನ ಅಂದರೆ ವಜ್ರಾಸನ ವಜ್ರಾಸನನ ಅಭ್ಯಾಸ ಮಾಡಿದವರಿಗೆ 99% ಭಾಗ ಬೆನ್ನು ನೋವು ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ವಜ್ರಾಸನದಲ್ಲಿ ನೀವು ಬೆಂಡಾಗಿ ಕೂತ್ಕೊಳ್ಳೋದು ಕಷ್ಟ ಬೆನ್ನು ನೇರವಾಗೇ ಇರುತ್ತೆ ಬೆಂಡಾಗಿ ಕೂತ್ಕೋಬೇಕು ಅಂದ್ರೆ ನೀವಾಗೇ ಕೂತ್ಕೋಬೇಕೇ ವಿನಃ ಇಲ್ಲ ಅಂದರೆ ಬೆನ್ನು ನೇರವಾಗಿ ಇರುತ್ತೆ ಹಾಗಾಗಿ ವಜ್ರಾಸನ ಅಭ್ಯಾಸ ಮಾಡಿದವರಿಗೆ ಬೆನ್ನು ನೋವು ಬರಲ್ಲ ವಜ್ರಾಸನದಲ್ಲಿ ವಾಯುಮುದ್ರೆ ಮಾಡಿದ್ರೆ ಕೀಲು ನೋವು ಸಂಬಂಧಪಟ್ಟಿದ್ದು ಬರಲ್ಲ ಇಷ್ಟು ಮೇಲೂ ಬಂತು ಅಂದರೂ ಅದು ಬೇರೆ ಕಾರಣಕ್ಕೆ ಬಂದಿರುತ್ತೆ ಅದಕ್ಕೆ ಪರಿಹಾರ ಹೇಳ ಈಗ ಈ ಸಂಚಿಕೆಯ ಕಾಲಾವಕಾಶ ಮುಗಿತಾ ಬಂತು ಗುರುಜಿ ಕೊನೆಯದಾಗಿ ಏನಾದರೂ ಟಿಪ್ಸ್ ಹೇಳ್ತೀರಾ ವಾಯುಮುದ್ರೆಗೆ ಸಂಬಂಧಪಟ್ಟ ಹಾಗೆ ನಾವು ಮಾತಾಡ್ತಾ ಇದ್ವಿ ವಾಯು ವಿಕೋಪಕ್ಕೆ ಸಂಬಂಧಪಟ್ಟ ತೊಂದರೆಗಳನ್ನು ನೀವು ನಿವಾರಣೆ ಮಾಡ್ಕೋಬೇಕಾದ್ರೆ ಡಯಾಫಾಮ್ ಒಪೆಯಿಂದ ಮೇಲ್ಭಾಗದಲ್ಲಿ ವಾಯುವಿನ ಬಿಗಿತ ಅಥವಾ ಅಲ್ಲಲ್ಲೇ ವಾಯು ಹಿಡ್ಕೊಂಡಿದೆ ಅನ್ನೋ ಥರದ್ದು ಅನ್ಸಿದ್ರೆ ಕೃತಕವಾಗಿ ಒಂದಷ್ಟು ಬಾರಿ ತೇಗಿ ಹೇಗೆ ಹೀಗೆ ಈ ಥರ ಕೃತಕವಾಗಿ 16 ಬಾರಿ ತೇಗುವುದರಿಂದ ಆ ವಾಯು ವಿಕೋಪ ಒಪೆಯಿಂದ ಮೇಲ್ಭಾಗದಲ್ಲಿರ್ತಕ್ಕಂಥದ್ದರಿಂದ ಸುಲಭವಾಗಿ ಖರ್ಚಿಲ್ಲದೆ ನಿವಾರಣೆಯನ್ನು ಪಡೆಯಬಹುದು ಈ ದಿನದ ಸಂಚಿಕೆಯಲ್ಲಿ ಬಹಳ ವಿವರವಾಗಿ ಬಹಳ ಮುದ್ರೆಗಳನ್ನ ಕಲಿಸ್ಕೊಟ್ಟಿದ್ದೀರಾ ಗುರುಜಿ ಧನ್ಯವಾದಗಳು ಗುರುಜಿ ನಮಸ್ಕಾರ
ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಸಮಸ್ತ ಬಸವ ಟಿವಿ ವೀಕ್ಷಕರಿಗೂ ಧನ್ಯವಾದಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ @gmail.com. ವೆಬ್ಸೈಟ್ ವಿಳಾಸ www.omsevakendra.org.